ನನ್ನ ಹೆಸರು ಮೊಹಮ್ಮದ್ ಜಾವಿದ್ ಪಾಷಾ ಅಂತ. ಅಬ್ದುಲ್ ರಜಾಕ್ ಅಂತ. ನಮ್ಮ ಮುಜೀಬ್ ಖಾನ್ ಅಂತ. ಎಜಾದ್ ನಾನು ಉತ್ತರೆ ಮಾಡಿದ್ದೆ. ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಮತ್ತು ಸಹಕಾರದಿಂದಲೂ ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಪಾಂಚಾಲಿ ಏಕೆ ಈ ರೀತಿ ಮೌನವಾಗಿ ನಿಂತಿರುವಳು? ಪಾಂಚಾಲಿ ಹೆಸರು ಮೊಹಮ್ಮದ್ ಜಾವಿದ್ ಪಾಷಾ ಅಂತ. ಓಕೆ, ನಿಮ್ ವೇಷಭೂಷಣ ನೋಡಿದ್ರೆ ಶ್ರೀಕೃಷ್ಣ ಪಾತ್ರಧಾರಿ. ನೀವು ಪಾತ್ರಧಾರಿನ ರೋಲು, ಬಟ್ ಶ್ರೀಕೃಷ್ಣ ಆಗಕ್ಕಾಗಲ್ಲ, ಪಾತ್ರ ಮಾಡಿದ್ದೀನಿ. ಪಾತ್ರ ಮಾಡಿದ್ದೀನಿ. ಓಕೆ, ಎಷ್ಟು ಕಷ್ಟ ಆಯ್ತು ಸರ್, ಯಾಕಂದ್ರೆ ಇಡೀ ನಾಟಕ ತುಂಬಾ ನೀವು ಆವರಿಸ್ಕೊಂಡಿರ್ತೀರಿ. ಹೌದು ಹೌದು. ಯಾವತ್ತಾರ ಜೀವನದಲ್ಲಿ ಸರ್ ನಿಮ್ಗೆ ಒಂದ್ಸರಿ ಪಾತ್ರ ಮಾಡ್ತೀನಿ? ತುಂಬಾ 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 ನಾಟಕಗಳು ನೋಡಿದೀವಿ. ನೋಡಿ 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 ಆಡ್ಬೇಕು ಒಂದ್ಸತಿ ಅಂತ ಆಸೆ ಬಂತು. ಸುಮಾರು ಇದರಿಂದ ಮುಂಚೆ ಒಂದು ಧರ್ಮರಾಯ ಅರ್ಜುನ ಒಂದ್ 2-3 ಸಣ್ಣ ಪುಟ್ಟ ಪಾತ್ರ ಮಾಡಿದೀನಿ. ಕೃಷ್ಣನ್ ಪಾತ್ರ ಇದೆ ಸರ್ ಫಸ್ಟ್. ಒಂದು ಪ್ರಶ್ನೆ ಉದ್ಭವಿಸ್ತದಂದ್ರೆ, ನಿಮ್ಮ ಮುಸ್ಲಿಂ ಇದ್ರಲ್ಲಿ ತುಂಬಾ ಕಟ್ಟುಪಾಡುಗಳು ಇರ್ತವೆ, ನಿಮ್ಗೆ ವಿರೋಧ ಯಾವತ್ತು ವ್ಯಕ್ತ ಆಗ್ಲಿಲ್ವಾ? ಇಲ್ಲ ಸರ್, ನಮ್ಮವ್ರು ಇನ್ನೂ ಎನ್ಕರೇಜ್ ಮಾಡ್ತಾವ್ರೆ. ಇದು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಭಾವೈಕ್ಯತೆ, ಒಂದು ಜನಕ್ಕೆ ಒಳ್ಳೆ ಒಂದು ಮೆಸೇಜ್ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ನಮ್ಮನ್ನ ನೋಡಿ ಇನ್ನು ನಮ್ಮ ಹಿಂದೆ ಬರೋ ಪೀಳಿಗೆ ಕಲೀಲಿ, ಎಲ್ಲ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಬಾಳಿ ಬದುಕೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಸರ್. ದೇವ್ರು ಕಾಪಾಡ್ತಾ ಇದ್ದಾನೆ, ಕಾಪಾಡ್ಬೇಕು ಅಷ್ಟೇ. ಅಬ್ದುಲ್ ರಜಾಕ್ ಅಂತ. ಯಾವ ಪಾತ್ರ ಮಾಡ್ತಾ ಇದ್ದೀರಿ? ನಾನು ಧರ್ಮರಾಯನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಕುರುಕ್ಷೇತ್ರದಲ್ಲಿ ಅತ್ಯಂತ ಬಹುಮುಖ್ಯವಾದ ಪಾತ್ರ ಇದು. ಹೌದು ಸರ್. ಒಂದೇ ಒಂದು 4 ಡೈಲಾಗ್ ಹೇಳ್ತಾ ಈ ಸಂದರ್ಶನ ಸ್ಟಾರ್ಟ್ ಮಾಡೋಣ ಸರ್. ಹೌದು ಸರ್, ಹೇಳಿ ಸರ್ ಒಂದು ಡೈಲಾಗ್. ಸಹೋದರರೇ, ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಮತ್ತು ಸಹಕಾರದಿಂದಲೂ ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ದುರ್ಯೋಧನನು ಹೇಳಿದ ಮೇಲೆ ಯುದ್ಧದ ಸುದ್ದಿಯು ನನಗೊಪ್ಪದು. ಆದ್ದರಿಂದ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿದರೆ. ಇದು ಒಂದೇ ಅಲ್ಲ ಸರ್. ಸೂಪರ್ ಸರ್. ಎಷ್ಟು ದಿನ ನೀವು ಪ್ರಾಕ್ಟೀಸ್ ಮಾಡಿರಿ ಸರ್ ಇದಕ್ಕೆಲ್ಲ? ಸರ್, ನನ್ನ ಬಂದಿರೋ ನಾನು ಹೈಸ್ಕೂಲ್ ಮ್ಯಾಚ್ ಬಿಡುವಿಲ್ಲ, ಅದಕ್ಕೆ ಈ ಪಾತ್ರ ನಿರ್ವಹಿಸ್ತಾ ಇದ್ರಿ? ಹೌದು ಸರ್. ಓಕೆ, ಭಾನುವಾರ ಭಾನುವಾರ ಮಾತ್ರ ನಾನು ಬರ್ತಾ ಇದ್ದೆ ಸರ್. ಅಷ್ಟೇ? ಹಾ, ಅಷ್ಟೇ ಸರ್. ಅಷ್ಟು ಸುಲಲಿತವಾಗಿ ಹೇಳ್ತಾ ಇದ್ರಲ್ಲ ಡೈಲಾಗ್ ಸರ್. ಆರು ಭಾನುವಾರ ಬಂದಿದ್ದೀನಿ ಸರ್ ನಾನು ಪ್ರಾಕ್ಟೀಸ್ಗೆ. ಇನ್ನು ಮಿಕ್ಕನಾದೆಲ್ಲ ನಾನು ನೋಡ್ಕೊಂಡೆ ಇದು ಮಾಡ್ಕೊಂಡಿರೋದು. ಓಕೆ, ಈ ವೇಷ ಹಾಕ್ದಾಗ ನಿಮ್ಗೆ ಏನಾದ್ರು ಒಂದು ಪಾಸಿಟಿವ್ ಫೀಲ್ ಅನ್ಸುತ್ತೆ ಸರ್? ಹೌದು ಸರ್, ಬಂತು. ಯಾಕೆಂದ್ರೆ ನಾವು ಹಿಂದೆ ಎಲ್ಲ ಇಂಥ ವೇಷಗಳು ಹಾಕಿರ್ಲಿಲ್ಲ. ಈ ಒಂದು ಸಮಾಜದಲ್ಲಿ ನಾವು ಕೂಡ ಕದಾಚನ ಒಂದು ಬೇರೆ ಬದಲಾವಣೆಯನ್ನು ತರಬೇಕು ಅಂತೇಳಿ ಈ ಪಾತ್ರವನ್ನು ಧರಿಸಿ ತುಂಬ ನನಗೆ ಸಂತೋಷ ಆಯ್ತು. ಮತ್ತೆ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಯಾರು ಸಹಕಾರ ಕೊಟ್ಟರು ನಿಮಗೆ? ಸರ್, ನಮ್ಗೆ ಸಹಕಾರ ಅಂತಂದ್ರೆ ಈ ನಮ್ಮ ಹಾಲೆಹಳ್ಳಿಯ ನಯಾ ಸಾಹೇಬರು ಒಂದು ಪ್ರೇರಣೆ ಕೊಟ್ಟರು. ಅದಾದ್ಮೇಲೆ ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಆಮೇಲೆ ನಾವು ಭಾರತ ತಾಯಿಯ ಮಕ್ಕಳು ಅಂತೇಳಿ ನಮ್ಮ ಹಿಂದೂ ಸಂಸ್ಕೃತಿನ ನಾವು ಸ್ವಲ್ಪ ಅಳವಡಿಸ್ಕೋಬೇಕು, ನಮ್ಮ ಜನಕ್ಕೆ ತೋರಿಸ್ಬೇಕು ಈ ಸಂಸ್ಕೃತಿನ ಎಲ್ಲರೂ ಅಳವಡಿಸ್ಕೋಬೇಕು ಅಂತೇಳಿ ಒಂದು ಮನಸ್ಸು ಮಾಡಿ ಈ ಒಂದು ನಾಟಕವನ್ನು ನಾವು ಪ್ರಾರಂಭ ಮಾಡಿದ್ವಿ ಸರ್. ಶುಭವಾಗಲಿ. ನಮ್ಮ ಮುಜೀಬ್ ಖಾನ್ ಅಂತ. ಸ್ನೇಹಿತರು ಯಾವ ಪಾತ್ರ ಮಾಡಿದ್ದಾರೆ? ಬಲರಾಮ ದೇವನ ಪಾರ್ಟ್ ಅನ್ನು ಮಾಡಿದ್ದಾರೆ. ಆದ್ರೆ ಈ ನಾಟಕದಲ್ಲಿ ಬರ್ತಂತ ಮೂಡ್ತಿರೋಂತ ಎಲ್ಲಾ ಸನ್ನಿವೇಶಗಳು, ಅಲ್ಲಿಗೆ ಕೂತಿರೋಂತ ಜನಗಳು ಎಲ್ಲರೂ ಚಪ್ಪಾಳೆ ಸಮೇತ ಒಂದೊಂದ್ ಸಾರಿಗೂ ಒಂದೊಂದು ಸುಮಾರು ಹೇಳ್ತಾ ಇದ್ದಾರೆ. ಅವರ ಮಾತು, ಕನ್ನಡ ಮಾತು ಮತ್ತೆ ಎಲ್ಲ ಭಾಷೆಗಳು ಸೂಪರ್ ಆಗಿ ಮೂಡ್ ಬರ್ತಾ ಇದೆ. ಆದ್ರಿಂದ ಈ ನಾಟಕ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲಾರು ಜನಗಳು ಬಂದು ಇನ್ನೂ ಹೆಚ್ಚಿನ ಜನಗಳು 20,000 ಜನದ ಮೇಲ್ಗಡೆ ಕೂತಿದ್ದಾರೆ ಈಗ ಆಲ್ರೆಡಿ, ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಅವ್ರೆ. ಈ ನಾಟಕದ ಪಾಠಧಾರಿಗಳು ಒಂದೊಂದು ಮಾತನ್ನು ಚಾಚು ತಪ್ಪದೆ ಮಾತಾಡ್ತಾ ಇದ್ದಾರೆ. ನೀವ್ ಎಲ್ಲೇ ನಾಟಕ ನೋಡಿದ್ರು ಈ ತರ ನಾಟಕನ ನಾನು ಹೇಳೋದ್ರಲ್ಲಿ ತಪ್ಪು ತಿಳ್ಕೋಬೇಡಿ. ಈ ತರ ನಾಟಕ ನಮ್ಮ ಮುಸ್ಲಿಂ ಬಾಂಧವರು ಆಡ್ತಾವ್ರ ಅಂದ್ರೆ ಇದಕ್ಕೆ ನಮ್ಮ ಹೆಮ್ಮೆಯ ಮಾತೆ ಅಂತ ಹೇಳ್ತಿದ್ವಿ. ಯಾರು ಮಾಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನಾಟಕನ ಮುಸ್ಲಿಂ ಬಾಂಧವರು ಮೊಟ್ಟ ಮೊದಲಾಗಿ ಆಡ್ತಾ ಇದ್ದಾರೆ. ಓಕೆ, ಈಗ ಆಕ್ಚುಲಿ ನಿಮ್ಮ ಒಂದು ಕಮ್ಯುನಿಟಿನಲ್ಲಿ ಕುಂಕುಮ ಎಲ್ಲ ಇಡಬಾರದು ಅನ್ನೋದು ಒಂದು ನಿಷಿದ್ಧ ಇದೆ. ಆದ್ರೆ ಈ ಪಾತ್ರಧಾರಿಗಳು ನೋಡಿದಾಗ ನಿಮ್ಮ ಸಮುದಾಯದಲ್ಲಿ ಯಾವತ್ತು ವಿರೋಧ ಇತ್ತು ಸರ್? ಆ ತರ ಏನೂ ಇಲ್ಲ ಸರ್, ಅದು ನಮ್ಮ ಮನಸ್ಸಲ್ಲಿ ಭಾವನೆ. ಈಗ ನಾವು ಈಗ ಒಂದ್ ಮಾತು ಹೇಳ್ತೀನಿ, ಒಬ್ಬರಿಗೆ ಮಟನ್ ತಿನ್ನೋ ಆಸೆ ಇರ್ತದೆ, ಇನ್ನೊಬ್ರು ತಿನ್ನಲ್ಲ. ಅದನ್ನ ಮಟನ್ ತಿನ್ನೋರು ತಿಂತಾ ಇರ್ತಾರೆ, ಆದ್ರೂ ನಾವು ತಿನ್ನಲ್ಲ. ಅದನ್ನ ನಮ್ಮ ಮನಸ್ಸಲ್ಲಿ ಇರ್ಬೇಕು, ಅದು ಬೇರೆಯವ್ರ ಮನಸ್ಸಿಗೆ ಬರಲ್ಲ. ಪ್ರೌಡ್ ಇದೆ ನಾವು, ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡವನ್ನ ಚೆನ್ನಾಗಿ ನಾವು ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀವಿ.
ಸರ್ ನಿಮ್ಮ ಹೆಸರು ಎಜಾಜ್ ಸರ್ ನಿಮ್ಮನ್ನು ನೋಡಿದ್ರೆ ಆಕಾರ ನೋಡಿದ್ರೆ ಗೊತ್ತಾಗುತ್ತೆ ನೀವು ಭೀಮನ್ ಕ್ಯಾರೆಕ್ಟರ್ ಮಾಡಿದ್ದೀರಿ ಅಂತ ಹೌದಾ ಹೌದು ಒಂದೇ ಒಂದು ಡೈಲಾಗ್ ಹೇಳ್ತೀರಾ ಸರ್ ಭೀಮಂತ ಪಾಂಚೋಲಿ ಏಕೆ ಈ ರೀತಿ ಮೌನವಾಗಿ ನಿಂತಿರುವಳು ಪಾಂಚೋಲಿ ಓಕೆ ಎಷ್ಟು ದಿನ ನೀವು ಪ್ರಾಕ್ಟೀಸ್ ನೋಡ್ರಿ ಡೈಲಾಗ್ಸ್ ಎಲ್ಲ ಹೇಳಲಿಕ್ಕೆ ಒಂದು ಫೋರ್ ಡೇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಕರೆಕ್ಟ್ ಡೈಲಾಗ್ ಎಲ್ಲ ಹೇಳ್ತೀನಿ ಅಂತ ಓಕೆ ನಿಮ್ಗೆ ಯಾರು ಪ್ರೇರಣೆ ಈ ತರ ನಾಟಕ ಆಡ್ಬೇಕಲ್ಲ ನಮ್ಗೆ ನಾವು ಆಲ್ರೆಡಿ ಒಂದು ಐದು ನಾಟಕ ಆಗಿದೆ ಆರನೇದು ಓಕೆ ಜನರ ರೆಸ್ಪಾನ್ಸ್ ನೋಡಿ ಏನನ್ಸುತ್ತೆ ವೆರಿ ಗುಡ್ ಜನ ಚೆನ್ನಾಗಿ ಬಂದಿದ್ದಾರೆ ಇದೊಂದು ಐತಿಹಾಸಿಕ ಓಕೆ ಇದು ಇನ್ನು ಈ ತರ ನಾಟಕಗಳು ಆಡ್ಬೇಕು ಅಂತ ಅನಿಸ್ತಾ ಇದೆಯಾ ನಿಮ್ಗೆ ನೋಡೋಣ ಭಗವಂತ ಸಾರಿ ಆಲ್ ದ ಬೆಸ್ಟ್ ಓಕೆ ಯಾವ ಯಾವ ಪಾತ್ರ ಮಾಡ್ತಾ ಇದ್ದೀನಿ ನಾನು ಉತ್ತರ ಮಾಡಿದ್ದೆ ಹೌದಾ ಎಷ್ಟೊಂದು ನಾಟಕಗಳು ಮಾಡಿದ್ರೆ ಅಲ್ವಾ ಎಷ್ಟು ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಕೆಲವರಿಗೆ ಭಾಷೆನೆ ಗೊತ್ತಿಲ್ಲದೆ ಮಾತಾಡೋದೇ ತುಂಬಾ ಕಷ್ಟ ಅಂತದ್ರಲ್ಲಿ ಇವ್ರು ಕಲ್ತು ಮಾಡ್ತಿದಾರೆ ಅಂದ್ರೆ ತುಂಬಾನೇ ಗ್ರೇಟ್ ಇದು ಈ ತರ ಒಬ್ಬ ಮುಸ್ಲಿಂ ಬಾಂಧವರ ಜೊತೆ ನಾವು ಈ ತರ ಆಕ್ಟ್ ಮಾಡ್ತೀವಿ ಅಂತ ಯಾವತ್ತರ ಅನ್ಸುತ್ತೆ ನಿಮ್ಗೆ ಕನ್ಸಲ್ಲೂ ಅನ್ಸಿರ್ಲಿಲ್ಲ ಓಕೆ ಈಗ ನೀವು ಮುಂಚೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ವಿಡಿಯೋ ಎಲ್ಲ ನೋಡಿದಾಗ ನಿಮ್ ಸ್ನೇಹಿತರು ಅಥವಾ ನಿಮ್ ಕೋಆರ್ಡಿನೇಟ್ಸ್ ಏನ್ ಹೇಳ್ತಾ ಇದ್ರ ಬಗ್ಗೆ ಅದೇ ತುಂಬಾ ಚೆನ್ನಾಗಿ ಬರ್ತಿದ್ದೆ ಬರ್ತೀರಿ ಮೇಡಮ್ ಅವರೇ ಡ್ರಾಮಾ ನೋಡ್ತೀರಿ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಹಂಗೆ ಹಿಂಗೆ ಅಂತ ಇದ್ರು ಬಟ್ ನಮ್ಗೆ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದು ನಾವಿನ್ನ ಇಷ್ಟು ಚಿಕ್ಕ ಕಲಾವಿದ್ರು ಇಷ್ಟು ದೊಡ್ಡ ಕಲಾವಿದ್ರ ಜೊತೆ ನಾವ್ ಆಡ್ತಾ ಇದ್ರು ಅಂದ್ರೆ ಇದು ನಮ್ ಪುಣ್ಯನೇ ನಿಮ್ಮ ಹೆಸರು ರಂಗನಾಯ್ಕಿ ರಂಗನಾಯ್ಕಿ ಇದೆ ಬೆಂಗಳೂರೇ ಎಷ್ಟೇ ನಾಟಕ ಇದೆ ನಿಮ್ಗೆ ಹೇಳಕ್ಕಾಗಲ್ಲ ಸುಮ್ಮನೆ ಓಕೆ ಈಗ ಸ್ಲಾಗು ಬದಲಾವಣೆ ಆಗಿರುತ್ತೆ ಕನ್ನಡ ಮತ್ತೆ ಅವ್ರ ಮದರ್ ಟಂಗ್ ಬಂದ್ಬಿಟ್ಟು ಏನೋ ಇದಿರುತ್ತೆ ಉರ್ದು ಇರುತ್ತೆ ಆ ಸ್ಲಾಗು ನಿಮ್ಗೆ ತೊಂದರೆ ಆಗ್ಲಿಲ್ವಾ ಇಲ್ಲ ಆಕ್ಚುಲಿ ಅವರು ಕನ್ನಡ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ರೆ ಕನ್ನಡನ ಅಷ್ಟು ಏನು ಡಿಫ್ರೆನ್ಸ್ ಆಗ್ಲಿಲ್ಲ ನಮ್ಗೂ ಏನು ಅಷ್ಟು ಕಷ್ಟ ಆಗ್ಲಿಲ್ಲ ಇದು ಡೈರೆಕ್ಟ್ ಆಗಿ ಬಂದಿದ್ದು ಅಥವಾ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರು ಅವರು ಒನ್ ಟೈಮ್ ಏನು ಬಂದಿದೀವಿ ಅಷ್ಟೇ ಒನ್ ಟೈಮ್ ಅಷ್ಟೇ ಈಗ ಜನರು ರೆಸ್ಪಾನ್ಸ್ ನೋಡಿದಾಗ ಏನನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ಅವ್ರು ಮಾಡ್ತಿರೋ ಪ್ರಯತ್ನಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂಡ್ ಇವರು ಚೆನ್ನಾಗಿ ಮಾಡ್ತಿದ್ದಾರೆ ಚೆನ್ನಾಗಿ ಕಲ್ತಿದ್ದಾರೆ ನಿಮ್ಮ ಇಷ್ಟು ದಿನ ನಾಟಕದಲ್ಲಿ ಇದು ಮೈಸ್ಟೋನ್ ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ದಿವಸ ಕನ್ನಡವ್ರ ಜೊತೆನೆ ಅವರು ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಇವರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದು ಕಲ್ತು ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕಲ್ವಾ ನಿಜ ಈಗ ಶಿಲ್ಲೆ ವಿಜುವಲ್ಸ್ ಮತ್ತೆ ಕ್ಲಾಪ್ಸ್ ಎಲ್ಲ ಬಿಡ್ತಾ ಇರ್ತದಲ್ಲ ಪ್ರತಿ ಡೈಲಾಗ್ಸ್ ಬಿಡ್ತಾ ಇರ್ತದೆ ಸೊ ಹಂಗಂದಾಗ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಾವು ಮುಸ್ಲಿಂ ಜೊತೆ ಮಾಡ್ತಾ ಇಲ್ಲ ಯಾವ್ದಾರು ಫೀಲ್ ಆಗಿದೆ ಇಲ್ಲ ಇಲ್ಲ ಆತರ ಫೀಲ್ ಆಗೋದ್ರೆ ಅವ್ರು ಮಾಡ್ಲಿಲ್ಲ ಬಿಕಾಸ್ ಚೆನ್ನಾಗಿ ಮಾತಾಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಆತರ ಫೀಲ್ ಯಾವತ್ತು ಬರ್ಲಿಲ್ಲ ಈ ತರದ ನಾಟಕಗಳು ಏನ್ ಬದಲಾವಣೆ ಆಗುತ್ತೆ ಸೊಸೈಟಿ ಅಂದ್ರೆ ಆಲ್ ಆರ್ ಈಕ್ವಲ್ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಈ ತರದ ಈಗ ನೆಕ್ಸ್ಟ್ ಏನೋ ನಿಮ್ಗೆ ಆಫರ್ಸ್ ಜಾಸ್ತಿ ಬಂದ್ರೆ ಇದೇ ತರ ಜಾಸ್ತಿ ಏನ್ ಮಾಡ್ತೀರಾ ಮಾಡ್ತೀವಿ ಓಕೆ ಕಲಾವಿದರಿಗೆ ಜಾತಿ ಧರ್ಮ ಏನಿಲ್ಲ ಇಲ್ಲ ಇಲ್ಲ ಯಾರಾದ್ರೂ ಆಗ್ಲಿ ಇವರೇ ಅಂತಲ್ಲ ಇನ್ನೊಬ್ರು ಯಾರೋ ಕರೆದು ಮಾಡಿ ಮೇಡಮ್ ಅವ್ರ ಅಂದ್ರೆ ಮಾಡಿ ಮಾಡ್ಬೇಕು ಯಾಕಂದ್ರೆ ಕಲಾವಿದ್ರು ಅಂದ್ಮೇಲೆ ನಾವು ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಮಾಡಲ್ಲ ಅಂತ ನಮ್ ಬಾಯಲ್ಲೇ ಬರಲ್ಲ ಅದು ನಾವು ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಸೊ ಮಾಡಿ ಮಾಡ್ತೀವಿ ಖುಷಿ ಆಗ್ತಿದೆ ಇಷ್ಟು ದೊಡ್ಡ ಇವ್ರ ಜೊತೆ ಮಾಡ್ತಿದೀವಿ ಅಂದ್ರೆ ಅಂದ್ರೆ ಫಸ್ಟ್ ಟೈಮ್ ಮುಸ್ಲಿಂ ಅವ್ರು ಮಾಡ್ತಿದ್ರು ಹೇಗ್ ರೆಕಾರ್ಡ್ ಆಗಿದೆಯೋ ಅವ್ರ ಜೊತೆ ಮಾಡ್ತಿರೋ ನಮ್ಮ ಹೆಸರು ಕೂಡ ಒಂದು ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ ಅಲ್ವಾ ಸೊಸೈಟಿಯಲ್ಲಿ ಏ ಅವ್ರು ಫಸ್ಟ್ ಟೈಮ್ ಮಾಡಿದಾರೆ ಅಂದ್ರೆ ಅವ್ರ ಜೊತೆ ನಾವು ಮಾಡಿದ್ರೆ ನಮ್ಗೂ ಒಂದು ಗ್ರೇಟ್ ಅನ್ನೋದು ಅದೊಂದು ವಿಚಾರ ತುಂಬಾ ಖುಷಿ ಆಗುತ್ತೆ ನಮ್ಗೆ ಫಸ್ಟ್ ಟೈಮ್ ಬಂದು ನೀವು ರೆಕಾರ್ಡ್ ಮಾಡಿರೋದೇ ನಮ್ಗೆ ಗೊತ್ತಿಲ್ಲ ನಾವು ಟಿವಿದಲ್ಲಿ ನೋಡಿದಾಗ ನಮಗೂ ಗೊತ್ತಾಗಿದೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದು ಪ್ರಾಕ್ಟೀಸ್ಗೆ 3 ಡೇಸ್ ಆಗಿದ್ದು ಮನೆಗೆ ಹೋಗಿ ಕಂಟಿನ್ಯೂಸ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಬಂದಿರೋದು ನೀವು ಬಂದು ಅಲ್ಲಿ ಇಂಟರ್ವ್ಯೂ ಮಾಡ್ತಿದ್ರಾ ನೀವು ರೆಕಾರ್ಡ್ ಮಾಡ್ತಿದ್ರಾ ಅನ್ನೋ ವಿಚಾರನೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಗಿದೆ ಈ ಮುಸ್ಲಿಮ್ಸ್ ಅವ್ರ ಡ್ರಾಮಾದಲ್ಲಿ ನಮ್ಗೆ ಪ್ರತಿಯೊಂದು ಸರ್ಪ್ರೈಸಿಂಗ್ ಎಲ್ಲಾ ಕಡೆಯಿಂದ ಅಷ್ಟೇ ಹೋಗಿ ಜಾಗದಲ್ಲೂ ಅಷ್ಟೇ ತುಂಬಾ ಪ್ರತಿಯೊಬ್ರು ಕೇಳೋದೆ ಮೇಡಮ್ ಅವರೇ ನೀವು ಮಾಡ್ತಾ ಇದೀರಾ ಹೇಗ್ ಕಲಿತಿದ್ದಾರೆ ಹೇಗ್ ಮಾಡ್ತಿದಾರೆ ಅಂತ ಬಟ್ ಜನ ಹೇಗ್ ಇದ್ ಮಾಡ್ತಿದಾರೋ ಇವ್ರು ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಹೇಗ್ ಕೇಳ್ತಿದಾರೆ ಲ್ಯಾಂಗ್ವೇಜ್ ಹೇಗಿದೆ ಅದೇ ತರ ಮಾತಾಡ್ತಾರ ಅಥವಾ ಕನ್ನಡ ತರನೇ ಮಾತಾಡ್ತಾರ ಅವ್ರಿಗೆಲ್ಲ ತುಂಬಾ ಕ್ವಶನ್ಸ್ ಇದೆ ಅವ್ರಿಗೆ ಹೇಳ್ತಿದ್ದು ಒಂದೇ ಕ್ವಶನ್ ಬನ್ನಿ ನೋಡಿ ಡ್ರಾಮಾ ಗೊತ್ತಾಗುತ್ತೆ ಅಷ್ಟೇ ಕಮೆಂಟ್ ಹಾಕಿದ್ರು ಈಗ ಪಾತ್ರಧಾರಿಗಳೆಲ್ಲ ಬಂದ್ಬಿಟ್ಟು ಮುಸ್ಲಿಂ ಇದ್ದಾರೆ ಹೆಣ್ಣು ಪಾತ್ರಧಾರಿಗಳು ಯಾಕೆ ಹಿಂದೂಗಳು ಅಂತ ಕೇಳಿದ್ರೆ ಆಕ್ಚುಲಿ ಅದು ಪ್ರಯತ್ನ ಪಟ್ಟಿರತ್ತೆ ಅದು ಅವ್ರಿಗೆ ಸ್ವಲ್ಪ ತಗೊಳಕ್ ಲೇಡೀಸ್ಗೆ ಅದು ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು ಅವ್ರಿಗೆ ಮಾಡಕ್ ಆಗ್ಲಿಲ್ಲ ಅಂತ ಕೇಳ್ಪಟ್ಟೆ ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್ ಕೇಳ್ಪಟ್ಟೆ ಬಟ್ ಪ್ರಯತ್ನ ಪಟ್ಟಿರತ್ತೆ ಆಗ್ಲಿಲ್ಲ ಅವ್ರು ಅದೇ ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು ಲೇಡೀಸ್ಗೂ ನಾವು ಪ್ರಯತ್ನ ಪಟ್ರಿ ಅದು ಆಗ್ಲಿಲ್ಲ ಖಂಡಿತವಾಗ್ಲು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಆದ್ರೆ ಮಾಡ್ತೀವಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು
ರಾಜ್ಯನ ಕೂಡ ಈ ಕಡೆ ತಿನ್ನೋಣಂತ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮುಸಲ್ಮಾನರು ಕೈ ಹಾಕೋರೆ ಇವತ್ತು ಒಳ್ಳೆ ಸಂದೇಶ ಕೊಡ್ತಕ್ಕಂತ ಒಂದು ವೇದಿಕೆ ಇದು ಸಮಾಜದಲ್ಲಿ ಯಾರು ಕೂಡ ಮೇಲಲ್ಲ ಯಾರು ಕೂಡ ಕೇಳಲ್ಲ ಇಲ್ಲಿ ಹಿಂದೂ ಮುಸಲ್ಮಾನಗೇನ ಭಾವೈಕ್ಯತೆ ಧರ್ಮವಾಗಿ ಬತ್ತಕ್ಕಂತ ಜನನ ಈ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಹೇಳಿ ಈ ತರ ವೇದಿಕೆ ರೆಡಿ ಮಾಡಿದ್ರು ಆ ವೇದಿಕೆಗೆ ಇವತ್ತು ಅಭೂತಪೂರ್ವದ ಒಂದು ಸಂದೇಶ ಸಿಕ್ಕೈತೆ ಬಹಳ ಸಂತೋಷ ಇರತಕ್ಕಂಥ ವಿಚಾರ ಇದು ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಒಂದು 8-10 ಡಿಸ್ಟಿಕ್ಕಿಂದ ಎಲ್ಲರೂ ಕೂಡ ಈ ಕಡೆ ಬಂದವರೆ ಅವರೆಲ್ಲರೂ ಕೂಡ ಸುರಕ್ಷಿತ ನೋಡೋಂತ ಎಲ್ಲ ಕೂಡ ವ್ಯವಸ್ಥೆ ಮಾಡಿಸಿದೀವಿ ಬಹಳ ಚೆನ್ನಾಗಿ ಅರ್ಥಗರಿತವಾಗಿ ಯಾರು ಯಾವುದೂ ಕಮ್ಮಿ ಇಲ್ಲದ ಮಟ್ಟಕ್ಕೆ ಇವತ್ತು ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮಾಡ್ತಾರೆ ಆದ ಕಾರಣ ನಮಗೆಲ್ಲ ಒಂದ್ ಕಡೆ ಹೆಮ್ಮೆ ತರತಕ್ಕಂಥ ವಿಚಾರ ಬಹಳ ಸಂತೋಷ ತರತಕ್ಕಂಥ ವಿಚಾರ ಇತ್ತಿಂದ ಆಚೆಗಾದ್ರೂ ಕೂಡ ಕೋಮು ಗಲಭೆಗೆ ಅವಕಾಶ ಕೊಡದಲ್ಲೇ ಹಿಂದೂ ಆಗಲಿ ಮುಸಲ್ಮಾನರಲ್ಲಿ ಪ್ರೀತಿ ವಿಶ್ವಾಸದಿಂದ ಬಾಳ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಪೋರ್ಟ್ ಕೊಡೋರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ವೈಯಕ್ತಿಕವಾಗಿ ರವೀಂದ್ರ ಸಸಿಗೆ ಬಯಸ್ತೀನಿ ಈಗ ಪ್ರಾಕ್ಟೀಸ್ ಟೈಮಲ್ಲಿ ನೀವೆಲ್ಲ ನೋಡ್ತಾ ಇದ್ರಲ್ವಾ ಅಲ್ಲಿ ಅಲ್ಲಿ ಸ್ವಲ್ಪ ತಪ್ಪಾಗ್ತೈತೆ ಈಗ ಆಡ್ತಾ ಇರಲ್ಲ ಅದನ್ನ ನೋಡಿದಾಗ ಏನಂತ ಅವ್ರು ಒಂದ್ಸತಿ 2 ಸತಿ ಕಲ್ತಿದ್ದಲ್ಲ ಒಂದು ವಾರದಿಂದಕ್ಕೆ 4 ಸತಿ ಪೂರ್ತಿ ಸಂಪೂರ್ಣವಾದ ಪ್ರಾಕ್ಟೀಸ್ ಮಾಡೋರು ಆದ ಕಾರಣ ಎಲ್ಲೂ ಕೂಡ ತೊದಲು ಅದೇ ಹಂಗು ಸೆಂಟ್ರಿಗೆ ಹೇಳಿದ್ರೆ ಒಂದೊಂದ್ಸತಿ ಮುಸಲ್ಮಾನ ಭಾಷೆ ಬಳಸ್ಕೊಂಡೆ ನೀವು ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ ಅಪ್ಪ ಬೇಡ ಬೇಡ ನಾವು ಹಿಂಗೆ ಆಡ್ತೀವಿ ಅಂತ ಆಡ್ತಾವ್ರೆ ಆದ ಕಾರಣ ಬಹಳ ಅಭೂತಪೂರ್ವವಾಗಿ ಸುಮಾರು 10-15,000 ಜನ ಹೊರಗಡೆ ವೀಕ್ಷಣೆ ಮಾಡ್ತಾವ್ರೆ ಎಲ್ಲ LED ವ್ಯವಸ್ಥೆ ಮಾಡಿದೀವಿ ಚೇರ್ ಹಾಕ್ಸಿದೀವಿ ಜನಗಳು ನೋಡೋಕೆ ಯಾವ ರೀತಿ ತೊಂದರೆ ಆಗ ರೀತಿ ಮಾಡ್ಕೊಂಡಿದ್ವಿ ಊಟದ ವ್ಯವಸ್ಥೆ ಐತೆ ಯಾರು ಕೂಡ ಬೇಜಾರಾಗುತ್ತೆ ನೋಡ್ಕೊಂಡು ಹೋಗ್ತಾರೆ ಒಂದು ಒಳ್ಳೆ ಸಂದೇಶ ಇದು ಈ ಕೋಮವಾದಿಗಳಿಗೆ ಗಲಭೆಕೋರರಿಗೆ ಸಮಾಜಘಾತಕರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂತ ವೇದಿಕೆ ಇದು ಇನ್ನು ಮುಂದಾದ್ರೂ ಕೂಡ ಹಿಂದೂ ಆಗಲಿ ಮುಸಲ್ಮಾನರು ಯಾರು ಕೂಡ ಗಲಭೆಗೆ ಅವಕಾಶ ಕೊಡದಲ್ಲಿ ಭಾವೈಕ್ಯತೆಯಿಂದ ಬಾಳ್ಕೊಂಡಲ್ಲಿ ಅಂತಕ್ಕಂಥ ಸಂದೇಶ ಕೊಟ್ಟವ್ರೆ ಆ ಎಲ್ಲ ಮುಸಲ್ಮಾನರು ಕೂಡ ನನ್ನ ವೈಯಕ್ತಿಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಸಲ್ಲಿಸೋಕೆ ಬಯಸ್ತೀನಿ. ಸರ್ ಇನ್ನೊಂದು ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಇದು ಪ್ರತಿ ವರ್ಷ ನಡೆಯುತ್ತೆ ಈ ಕ್ಯೂರಿಯಾಸಿಟಿ ಮುಂದೆ ಇರಲ್ಲ ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ ರಾಜ್ಯದಲ್ಲಿ ಇದು ಅಡಿಪಾಯ ಆಗಿಬಿಟ್ಟವ್ರೆ ಇಡೀ ರಾಜ್ಯದಲ್ಲಿ ಮೂಲ ಮೂಲೆಯಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಆಡ್ಲಿ ಬಟ್ ಆದ್ರೆ ಪ್ರಪ್ರಥಮವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಾಲ ತಾಲೂಕಲ್ಲಿ ಆಡ್ತಿರ್ತಕ್ಕಂಥದ್ದು ನಮ್ಮ ನೆಲಮಾಲ ತಾಲೂಕಿರ್ತಕ್ಕಂಥ ಪ್ರತಿ ಪ್ರಜೆಗೂ ಕೂಡ ಗೌರವ ತರತಕ್ಕಂಥ ವಿಚಾರ ಇದು ಆದ ಕಾರಣ ಇನ್ ಮುಂದೆ ಯಾರಾದ್ರೂ ಪರವಾಗಿಲ್ಲ ಬಟ್ ಇದು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಒಂದು ದಾಖಲೆ ಇದು ರಾಜ್ಯ ಸರ್ಕಾರ ಇದು ಗಮನಿಸಿ ಆಡಿರ್ತಕ್ಕಂಥವ್ರಿಗೆ ಆಡಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಅಭಿನಯ ಸಸ್ಯ ಕಾರ್ಯಕ್ರಮ ಮಾಡಿಕೊಡ್ಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ.